ಬಿಜೆಪಿ ಯುವ ಮೋರ್ಚಾ ಸದಸ್ಯರು ಅವರ ರಾಷ್ಟ್ರೀಯ ಅಧ್ಯಕ್ಷರ ಮಾತು ಕೇಳದೆ ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ಈಗಲಾದರೂ ಸರ್ಕಾರ ಎಚ್ಚೆತ್ತು ರಾಜ್ಯವನ್ನು ಈ ಹಿಂದಿನಂತೆ ಉದ್ಯೋಗ ಸೃಷ್ಟಿಯಲ್ಲಿ ನಂಬರ್ 1 ಸ್ಥಾನಕ್ಕೆ ತರಬೇಕು. ಕೋಮು ವಿಷಬೀಜ ಬಿತ್ತೋದನ್ನು ಬಿಟ್ಟು ಶಾಂತಿ ನೆಲೆಸುವಂತೆ ಮಾಡಿ ಜನರ ಬಗ್ಗೆ ಗಮನ ಹರಿಸಲಿ ಎಂದು ಪ್ರಿಯಾಂಕಾ ಖರ್ಗೆ ಮಾತನಾಡಿದರು. ಇವರೇ ಈಗ ತೇಜಸ್ವಿ ಸೂರ್ಯ ತಾನೇ ಹೇಳಿದ್ದು ಎಲ್ಲರಿಗೂ ಭದ್ರತೆ ಕೊಡಕಾಗಲ್ಲ ಅಂತ ಮತ್ತೆ ಅವರು ಯಾಕೆ ಭದ್ರತೆ ತಗೊಂಡಿದ್ದಾರೆ ಅವರು ಕರೆಕ್ಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಅವರು ಹೇಳಿದ್ದೆಲ್ಲ ಸರಿ ಅಂತ ಹೇಳ್ತಾ ಇದ್ದಾರಲ್ಲ ಇವತ್ತು ಬಿಜೆಪಿ ಯುವ ಮೋರ್ಚಾದವರು ಅವರ ರಾಷ್ಟ್ರೀಯ ಅಧ್ಯಕ್ಷರ ಮಾತೆ ಕೇಳ್ತಾ ಇಲ್ಲ ಸಾಮೂಹಿಕ ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ ಯಾವ ಮಟ್ಟಕ್ಕೆ ನೀವು ಕಾರ್ಯಕರ್ತನ ದುರುಪಯೋಗ ಮಾಡ್ಕೊಂಡಿದ್ದೀರ ಅಂತ ಇದೆ ಸಾಕ್ಷಿ ಇವತ್ತು ಕೈ ಮೀರಿದೆ ನಿಮಗೆ ಈ ಪರಿಸ್ಥಿತಿ ಕೈ ಮೀರಕ್ಕೆ ನಿಮ್ಮ ಒಂದು ತತ್ವ ಸಿದ್ಧಾಂತನೇ ಕಾರಣ ಈಗಾನ ಸ್ವಲ್ಪ ಎಚ್ಚೆತ್ತುಕೊಂಡಿ ಕರ್ನಾಟಕ ರಾಜ್ಯವನ್ನು ಹೇ ಯಾವ ರೀತಿ ಮುಂಚೆ ಪ್ರಗತಿಪರವಾದಂಥ ರಾಜ್ಯ ಇತ್ತು ಯಾವ ರೀತಿ ಮುಂಚೆ ಉದ್ಯೋಗ ಸೃಷ್ಟಿನಲ್ಲಿ ನಂಬರ್ 1 ಇತ್ತು ಮತ್ತೆ ಅದೇ ಒಂದು ಶಾಂತಿಯ ತೋಟವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇದೆಲ್ಲ ಬಿಡಿ ನಿಮ್ಮ ಚುನಾವಣೆಗೋಸ್ಕರ ಏನೇನು ಮಾಡಬೇಕು ಕೋಮದ ವಿಷ ಬೀಜವನ್ನು ಬಿತ್ತದು ಮಾಡಬೇಕು ಇವೆಲ್ಲ ಬಿಟ್ಟುಬಿಟ್ಟು ಸ್ವಲ್ಪ ಕರ್ನಾಟಕ ರಾಜ್ಯದ ಜನರ ಮೇಲೆ ಗಮನ ಕೊಡಿ ಒಬ್ಬ ಗೃಹ ಸಚಿವರ ಕಚೇರಿಗೆ ಜನ ನುಗ್ಗಿದ್ದಾರೆ ಇಂಟೆಲಿಜೆನ್ಸ್ ಏನು ಕತ್ತೆ ಕಾಯ್ತಾ ಇತ್ತಾ ಎಲ್ಲಿದ್ದಾರೆ ಸಿಬ್ಬಂದಿಗಳು ಎಲ್ಲಿದ್ದಾರೆ ವಾಟ್ ಆಸ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಡೂಯಿಂಗ್ ಇದು ಯಾವುದೋ ಒಂದು ಸಣ್ಣ ಕಚೇರಿಗೆ ಹೋಗಿಲ್ಲ ಸರ್ ಗೃಹ ಸಚಿವರ ಕಚೇರಿ ಮೇಲಾಗಿರೋದು ಸ್ವಲ್ಪ ಮಾತು ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡಲಿ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡಲಿ ಏನು ಯಾವುದೋ ಒಂದು ಸಣ್ಣ ಪುಟ್ಟ ಕಚೇರಿನ ಅದು ಆದರೆ ಗೃಹ ಸಚಿವರ ಕಚೇರಿ ಮೇಲೆ ಭದ್ರತೆ ಇಷ್ಟೇನಾ ಇರೋದು ಆಮೇಲೆ ಅವರು ತಡೆ ಹಿಡಿಯೋಕ್ಕೂ ಆಗಿಲ್ಲ ಅಲ್ಲ ಎ ಬಿ ಪಿ ಅವ್ರ ಹೆಸರು ಮೇಲೆ ಮಾಡಿದ್ದಾರೆ ಅಂದರೆ ಯಾರು ಮಾಡಿದ್ದಾರೆ ಇಸ್ ಇಟ್ ನಾಟ್ ಅ ಇಂಟೆಲಿಜೆನ್ಸ್ ಫೇಲಿಯರ್ ಒಂದು ಇವ್ರು ಹೇಳ್ತಾರೆ ಸಿ ಎಮ್ ಅವರು ಇದು ಆರ್ಗನೈಸ್ಡ್ ಕ್ರೈಮ್ ಅಂತೆ ಆರ್ಗನೈಸ್ಡ್ ಕ್ರೈಮ್ ಇದ್ದಿದ್ರೆ ಮತ್ತೆ ವೇರ್ ಇಸ್ ಯುವರ್ ಇಂಟೆಲಿಜೆನ್ಸ್ ಆರ್ಗನೈಸ್ಡ್ ಕ್ರೈಮಿಗೆ ಏನು ಹೌದಪ್ಪ ಸ್ಪೋರ್ಡಿಯಾಕ್ ಇನ್ಸಿಡೆಂಟ್ ಇತ್ತು ಅದು ಅವಾಗಿನ ಕಾಲಕ್ಕೆ ಆಗಿತ್ತು ಅಂತ ಹೇಳಿದ್ರೆ ಹೌದು ನಿಮ್ಗೆ ಗೊತ್ತಾಗಲ್ಲ ನೀವೇ ತಾನೇ ಹೇಳ್ತಾ ಇರೋದು ಇದು ಒಂದು ಆರ್ಗನೈಸ್ಡ್ ಕ್ರೈಮ್ ಅಂದರೆ ಆರ್ಗನೈಸ್ಡ್ ಕ್ರೈಮ್ ಅಂದರೆ ಇಸ್ಇಂಟ್ ಇಟ್ ದ ಕಂಪ್ಲೀಟ್ ಅಬ್ಜೆಕ್ಟ್ ಫೇಲಿಯರ್ ಆಫ್ ದ ಗವರ್ಮೆಂಟ್ ಟು ಡಿಟರ್ಮೈನ್ ದಿಸ್ ಆರ್ಗನೈಸ್ಡ್ ಕ್ರೈಮ್.